ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಟೀ ಕಾಫಿಯ ಬದಲಾಗಿ ಇದನ್ನು ಕುಡಿಯೋದ್ರಿಂದ 7 ರೋಗಗಳು ನಿಮ್ಮ ದೇಹವನ್ನು ಬಿಟ್ಟು ಹೋಗುತ್ತೆ, ಅದು ಕೂಡ ಶಾಶ್ವತವಾಗಿ. ಆ ರೋಗಗಳು ಯಾವುದೆಂದರೆ ಸೈಟಿಕ, ಗಂಟು ನೋವು, ಗ್ಯಾಸ್, ಹೊಟ್ಟೆ ನೋವು, ಅಜೀರ್ಣ, ಹೊಟ್ಟೆಯೊಬ್ಬರ, ವಾತರೋಗ, ಇವೆಲ್ಲ ಕೂಡ ಗುಣ ಆಗುತ್ತೆ. ಕೈಗಳು ನೋವಾಗುವುದು, ಗಂಟು ಗಂಟುಗಳಲ್ಲಿ ನೋವಾಗೋದು, ವಾತ ಸೇರಿಕೊಳ್ಳೋದು, ಸೊಂಟದ ನೋವಾಗೋದು, ಮಂಡಿ ನೋವಾಗೋದು ವಾತದಿಂದಾಗಿ, ಇವೆಲ್ಲವೂ ಕೂಡ ಗುಣಪಡಿಸಲಿಕ್ಕೆ ಇವತ್ತಿನ ಈ ಹೆಲ್ದಿ ಡ್ರಿಂಕನ್ನು ಕುಡಿಯೋದ್ರಿಂದ ಭಾಳಷ್ಟು ಸುಧಾರಣೆ ನಿಮ್ಮ ದೇಹದಲ್ಲಿ ಆಗುತ್ತೆ, ಹಾಗೂ ನಿಮಗಿರುವಂತಹ ಈ ರೋಗಗಳೆಲ್ಲ ಬಿಟ್ಟು ಹೋಗುತ್ತೆ. ಬನ್ನಿ ಆಗಿದ್ದರೆ ಈ ಡ್ರಿಂಕನ್ನು ಯಾವ ರೀತಿಯಾಗಿ ತಯಾರಿಸೋದು ಮತ್ತು ಇದನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಎಂಬುದನ್ನು ತಿಳಿಯೋಣ. ಇವತ್ತಿನ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ಮನೆಮದ್ದನ್ನು ತಯಾರಿಸಲಿಕ್ಕೆ ನಮಗೆ ಬೇಕಿರೋದು ಒಣ ಶುಂಠಿ ಪುಡಿ. ಒಣ ಶುಂಠಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಸಿಗದೇ ಇದ್ದರೆ ನೀವು ಮನೆಯಲ್ಲೇ ಹಸಿ ಶುಂಠಿಯನ್ನು ಬಳಸಿಕೊಂಡು ಡ್ರೈ ಮಾಡಿ ಅಥವಾ ಒಣಗಿಸ್ಕೊಂಡು ಅದರ ಪುಡಿಯನ್ನು ಮಾಡಿಬಿಟ್ಟು ಸಹ ಬಳಸ್ಕೊಳ್ಬಹುದು. ಸೊ ಈ ಒಣ ಶುಂಠಿಯನ್ನು ನಾವು ಯಾಕೆ ಬಳಸ್ತೇವೆ ಅಂತಂದರೆ, ದೇಹದಲ್ಲಿ ಗ್ಯಾಸ್ ಆದರೆ ಮತ್ತು ದೇಹದಲ್ಲಿ ಟಾಕ್ಸಿನ್ಸ್ ಸೇರಿಕೊಂಡಿದ್ರೆ, ಮಲಿನತೆ ಸೇರಿಕೊಂಡಿದ್ರೆ, ಅದನ್ನೆಲ್ಲ ಹೊರಗಡೆ ಹಾಕಲಿಕ್ಕೆ ಈ ಒಣ ಶುಂಠಿ ಭಾಳನೇ ಒಳ್ಳೆಯದು. ಹೊಟ್ಟೆ ನೋವಾಗಿರ್ಬೋದು, ಅಜೀರ್ಣ ಆಗಿರ್ಬೋದು, ಹೊಟ್ಟೆಯೊಬ್ಬರ ದೇಹದಲ್ಲಿ ಸೇರಿಕೊಂಡಿರುವಂತಹ ವಾತವನ್ನು ಹೊರಗಡೆ ಹಾಕಲಿಕ್ಕೂ ಸಹ ತುಂಬಾ ಒಳ್ಳೆಯದು ಇದು. ಅದಲ್ಲದೆ ವೆಯ್ಟ್ ಲಾಸ್ ಮಾಡಲಿಕ್ಕೆ, ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೂ ಸಹ ಈ ಒಣ ಶುಂಠಿಯನ್ನು ಬಳಸಲಾಗುತ್ತೆ. ಮತ್ತು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಇದೆ, ಅದನ್ನು ಕಡಿಮೆ ಮಾಡಲಿಕ್ಕೂ ಸಹ ಈ ಡ್ರಿಂಕ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಪಿರಿಯಡ್ ಟೈಮಲ್ಲಿ ನಿಮಗೆ ನೋವಾಗ್ತಾ ಇದೆ, ಹೊಟ್ಟೆ ನೋವು ಬರುತ್ತೆ ಮತ್ತು ಸೊಂಟದ ನೋವು ಬರುತ್ತೆ, ಆ ನೋವನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಒಣ ಶುಂಠಿ ಬಹಳನೇ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿ ಎಲ್ಲಾದರೂ ಊತ ಇದ್ದರೆ, ನೋವಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಗಂಟು ನೋವು ಮತ್ತು ಗಂಟಲಲ್ಲಿ ಕೆರೆತ ನೋವು, ನೆಗಡಿ ಇದ್ದರೆ, ಮೂಗು ಸೋರ್ತಾ ಇದ್ದರೆ, ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ನಮ್ಮ ದೇಹವನ್ನು ಶುದ್ಧ ಮಾಡುತ್ತೆ ಈ ಒಣ ಶುಂಠಿ. ಅದಲ್ಲದೆ ನಮ್ಮ ಬಾಡಿಯನ್ನು ಇದು ನರಿಷ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಇದು ಹೆಲ್ದಿ ಮಾಡುತ್ತೆ, ನರಿಷ್ ಮಾಡುತ್ತೆ, ಹಾಗೂ ಬಾಯಲ್ಲಿರುವಂತಹ ದುರ್ಗಂಧವನ್ನು ಹೊರಗಡೆ ಹಾಕಲಿಕ್ಕೆ ಅಥವಾ ನಿವಾರಿಸಲಿಕ್ಕೆ ಇದು ಭಾಳನೇ ಒಳ್ಳೆಯದು. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಈ ಒಣಶುಂಠಿಯನ್ನು ಯಾವ ರೀತಿಯಾಗಿ ಬಳಸೋದು ಅಂತ ನೋಡೋದಾದರೆ, ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ನೀರಲ್ಲಿ 2 ಚಿಟಿಕೆಯಷ್ಟು ಅಥವಾ 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಪುಡಿಯನ್ನು ಹಾಕ್ಕೊಳ್ಳಿ, ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಚೆನ್ನಾಗಿ ಕುದಿಸಬೇಕಾಗತ್ತೆ. 3-4 ನಿಮಿಷಗಳವರೆಗೆ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಿ. ಕಷಾಯವನ್ನು ಕುದಿದ ನಂತರ ಲೋಟಕ್ಕೆ ಹಾಕ್ಕೊಳ್ಳಿ. ಸೊ ಈ ಕಷಾಯವನ್ನು ನೀವು ಊಟ ಮಾಡಿಬಿಟ್ಟು 1 ಗಂಟೆ ಬಿಟ್ಟು ಕುಡಿಬೇಕಾಗತ್ತೆ. ಇದನ್ನು ನೀವು ಬೆಳಿಗ್ಗೆ ಮತ್ತು ರಾತ್ರಿ ಕುಡಿಬಹುದು. ಸೊ ಈ ರೀತಿ ಊಟ ಮಾಡಿಬಿಟ್ಟು 1 ಗಂಟೆ ನಂತರ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯವು ಸುಧಾರಣೆಯಾಗುತ್ತೆ. ಅದಲ್ಲದೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗ್ತಾ ಇದ್ದರೆ, ಅಜೀರ್ಣ ಆಗ್ತಾ ಇದ್ದರೆ, ಹೊಟ್ಟೆಯೊಬ್ಬರ, ಗಂಟು ನೋವು, ವಾತರೋಗ, ಮತ್ತು ಇವಾಗ ಈ ಒಣಶುಂಠಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಆ ಎಲ್ಲ ರೋಗಗಳನ್ನು ಗುಣಪಡಿಸಲಿಕ್ಕೆ ಈ ರೀತಿಯ ಶುಂಠಿ ಕಷಾಯವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಭಾಳನೇ ಲಾಭ ಆಗುತ್ತೆ. ಸೊ ಸಿಂಪಲ್ ಆಗಿರುವಂಥ ಮನೆ ಮದ್ದು, ನೀವು ಟೀ ಕಾಫಿಯ ಬದಲಾಗಿ ಈ ಕಷಾಯವನ್ನು ಖಂಡಿತವಾಗ್ಲೂ ಮಾಡಿಕೊಂಡು, ಮತ್ತು ಈ ರೀತಿ ಶುಂಠಿ ಕಷಾಯವನ್ನು ನೀವು ರೆಗ್ಯುಲರಾಗಿ ಕುಡಿಯೋದ್ರಿಂದ ನಿಮಗೆ ಆಗಿರುವಂತಹ ಸೈಟಿಕ ನೋವದಲ್ಲಿಯೂ ಕೂಡ ನಿಮಗೆ ರಿಲೀಫ್ ಸಿಗುತ್ತೆ. ಅಂದರೆ ಸೊಂಟದಿಂದ ಕಾಲಿನವರೆಗೆ ನೋವಾಗ್ತಾ ಇರುತ್ತೆ, ನರಗಳು ಇಳಿತಾ ಇರುತ್ತೆ, ಆ ನರಗಳನ್ನು ಶಾಂತ ಮಾಡಿಬಿಟ್ಟು ನೋವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಈ ಕಷಾಯ. ದೇಹದಲ್ಲಿರುವಂತಹ ವಾತ ಎಲ್ಲ ನೋವನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ದೇಹಕ್ಕೆ ರಿಲ್ಯಾಕ್ಸೇಷನನ್ನು ಕೊಡುತ್ತೆ. ಈ ರೀತಿ ಕಷಾಯವನ್ನು ತಯಾರಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡ್ಬೋದು. ಟೀ ಕಾಫಿ ನಿಮ್ಮ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ, ಅದರ ಬದಲು ಈ ರೀತಿಯ ಹೆಲ್ದಿ ಡ್ರಿಂಕ್ಗಳನ್ನು ಟೀ ಕಾಫಿಯ ಬದಲಾಗಿ ಬಳಸೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಈ ಸಿಂಪಲ್ ಆಗಿರುವಂಥ ಮನೆ ಮದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.